ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾಂತರಾಜ್ ಮತ್ತು ಇಲಾಖೆಯ ಸಿಬ್ಬಂದಿ ಅನಂತ್ ಕುಮಾರ್ ಹಾಗೂ ಮತ್ತಿತರರು ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಅತಿಥಿ ಶಿಕ್ಷಕರಿಗೆ ಗೌರವ ಸಂಭಾವನೆಯನ್ನು ನೀಡದೆ ಕಿರುಕುಳ ನೀಡುತ್ತಿದ್ದಾರೆಂದು ಆರೋಪಿಸಿ ಅತಿಥಿ ಶಿಕ್ಷಕರು ಬಿಒ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದರು. ಅಲ್ಲದೆ ಅತಿಥಿ ಶಿಕ್ಷಕರ ಬಗ್ಗೆ ಕೀಳರಿಮೆ ಮಾತನಾಡಿರುವ ಬಿಒ ಕಾಂತರಾಜ್ ಈ ಕೂಡಲೇ ಕ್ಷಮೆ ಕೇಳಬೇಕು. ನಮಗೆ ಕನಿಷ್ಠ 25-30 ಸಾವಿರ ರುಗಳವರೆಗೆ ಗೌರವ ಸಂಭಾವನೆಯನ್ನು ಹೆಚ್ಚಿಸಬೇಕು. ಪ್ರತಿ ತಿಂಗಳಿಗೆ ಒಂದು ತುರ್ತುಗಳಿಕೆ ರಜೆಯನ್ನು ನೀಡಬೇಕು. ನಮ್ಮ ಸೇವಾನುಭವಕ್ಕೆ ತಕ್ಕಂತೆ ವರ್ಷಕ್ಕೆ 5% ಕೃಪಾಂಕ ನೀಡಿ ಸರ್ಕಾರಿ ಶಿಕ್ಷಕರ ನೇಮಕಾತಿಯಲ್ಲಿ ಇದನ್ನು ಪರಿಗಣಿಸಲು ಆದ್ಯತೆ ನೀಡಬೇಕು. ಅತಿಥಿ ಶಿಕ್ಷಕಿಯರಿಗೆ ವೈದ್ಯಕೀಯ ವಿಮಾ ಸೌಲಭ್ಯ ಕಲ್ಪಿಸಬೇಕು. ಮಹಿಳಾ ಅತಿಥಿ ಶಿಕ್ಷಕರಿಗೆ ವೇತನ ಸಹಿತ ಗರ್ಭಿಣಿ ಅವಧಿಯ ರಜೆಯನ್ನು ನೀಡಬೇಕೆಂಬ ಹಲವು ಬೇಡಿಕೆಗಳೊಂದಿಗೆ ಅಳಲು ತೋಡಿಕೊಂಡರು. ಸರ್ಕಾರದ ಆದೇಶದಂತೆ ನಮಗೆ ಬಿಒರು ನಮಗೆ ಒಂದು ನಮಗೆ ಅನುಮಾತ್ಮಕವಾದ ಒಂದು ನ್ಯಾಯವನ್ನು ಕೊಡ್ತಿಲ್ಲ. ಡಿ ಡಿ ಅವರ ಆದೇಶಕ್ಕೂ ಕೂಡ ನ್ಯಾಯವನ್ನು ಕೊಡದೇ ನಮಗೆ ಜೂನ್ 1 ಸರ್ಕಾರದ ಆದೇಶದಂತೆ ಅತಿ ಶಿಕ್ಷಕರ ಸಂಭಾವನೆ ಪಾವತಿಯಾಗಬೇಕಂತಿದೆ. ಆದರೆ ಡಿ ಡಿ ಪಿ ಅವರ ಆದೇಶ, ಸರ್ಕಾರದ ಆದೇಶ ಮತ್ತು ಶಾಸಕರ ಆದೇಶಗಳನ್ನು ಉಲ್ಲಂಘನೆ ಮಾಡಿ ನಮ್ಮ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾಂತರಾಜ್ ಸರ್ ಅವರು ಯಾವುದೇ ರೀತಿಯ ಒಂದು ಕಾನೂನಾತ್ಮಕ ಒಂದು ನ್ಯಾಯವನ್ನು ನಮಗೆ ನೀಡದೆ ನಮ್ಮ ಅತಿ ಶಿಕ್ಷಕರಿಗೆ ತುಂಬ ತಾರತಮ್ಯ ಧೋರಣವನ್ನು ಮಾಡ್ತಾ ನಮ್ಮ ಒಂದು ಮುಖ್ಯ ಶಿಕ್ಷಕಗಳ ಹಾಜರಾತಿ ದೃಢೀಕರಣದ ಮೇಲೆ ನಮಗೆ ಈ ಒಂದು ನಮ್ಮ ಶಿಕ್ಷಕರ ವೇತನವನ್ನು ಪಾವತಿ ಮಾಡಬೇಕು. ಸುಮಾರು 10 ವೇತನವನ್ನು ಕಡಿತಗೊಳಿಸಿ ನಮಗೆ 13 ವೇತನವನ್ನು ಮಾಡಿದೆ ಅಂತ ಹೇಳ್ತಿದ್ದಾರೆ. ನಮಗೆ ಸರ್ಕಾರದ ಆದೇಶ ಇರತಕ್ಕಂಥದ್ದು 1/6/2024 ಮತ್ತು ಆಯುಕ್ತರ ಆದೇಶ, ಶಿಕ್ಷಣ ಇಲಾಖೆಯ ಆದೇಶ ಇರತಕ್ಕಂಥದ್ದು 3/6/2024. ಹಾಗೆಯೇ ನಮ್ಮ ಒಂದು ಡಿ ಡಿ ಪಿ ಅವರ ಆದೇಶ ಇರತಕ್ಕಂಥದ್ದು 3/24. ಕಮಿಷನರ್ ಆದೇಶ ಮತ್ತು ಡಿ ಡಿ ಆದೇಶ ಸರ್ಕಾರದ ಇಲ್ಲಿ ನಾವು ಮಕ್ಕಳ ಹಿತದೃಷ್ಟಿಯಿಂದ, ಅವರ ಶೈಕ್ಷಣಿಕ ಹಿತದೃಷ್ಟಿಯಿಂದ ಅವರಿಗೆ ನಾವು ಜೂನ್ 1 ಹೋಗಿ ಕೆಲಸ ಮಾಡ್ತಾ ಇದ್ದೀವಿ. ಆದರೆ ಸರ್ಕಾರ ನಮಗೆ 3 ಸಂಬಳವನ್ನು ಕೊಟ್ಟಿದೆ. ಆದರೆ ನೀವು ಆಫೀಸಲ್ಲಿ ನಮಗೆ 13 ಸಂಬಳವನ್ನು ಕೊಡ್ತೀವಿ ಅಂತ ಹೇಳ್ಬೋದು. ನಮಗೆ ಸ್ಯಾಲ್ರಿನೂ ಕೂಡ ಅಕೌಂಟ್ಗೆ ಕೊಟ್ಟಿಲ್ಲ. ಹಂಗಾಗಿ ನಾವು ಈ ಧರಣಿಯನ್ನು ಇವತ್ತು 5 ಸಂಬಳವನ್ನು ಕಡಿತಗೊಳಿಸಿದ್ದಾರೆ. ಹಂಗಾಗಿ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ನಮಗೆ ಜೂನ್ 1 ಸಂಬಳವನ್ನು ಕೊಡೋದಂತ ನಾವು ಈ ಹೋರಾಟವನ್ನು ನಿಲ್ಲಿಸಲ್ಲ ಅಂತ ಹೇಳ್ಬಿಟ್ಟು ನಾವು ಈ ಹೋರಾಟ ಧರಣಿಯನ್ನು ಪ್ರಾರಂಭ ಮಾಡಿದ್ದೀವಿ. ಜೊತೆಗೆ ನಮಗೆ ಶಿಕ್ಷಕರಿಗೆ ಗೌರವ ಸಿಗಬೇಕು, ಅಲ್ಲೇ ತನಕ ನಾವು ಈ ಹೋರಾಟವನ್ನು ನಿಲ್ಲಿಸಲ್ಲ. ಸ್ಯಾಲ್ರಿ ಅಂತಲ್ಲ, ಗೌರವ ಕೂಡ ಆಗಬೇಕು ನಮಗೆ ಶಾಲೆಗಳಲ್ಲಿ. ನಮಗೆ ಕೀಳಿರಿಮೆಯಲ್ಲಿ ತಾರತಮ್ಯ ಮಾಡ್ತಿದ್ದಾರೆ ಶಿಕ್ಷಕರು. BA, BEd ಮಾಡಿರೋರ್ನ ಗಲ್ಲಿ ಗಲ್ಲಿಗೆ ಒಬ್ಬರು ಸಿಗ್ತಾರೆ ಅಂದರೆ ಗಲ್ಲಿ ಗಲ್ಲಿಗೆ ಸಿಗ್ತಾರೆ, ಕುಡುಗರು ಸಿಗ್ತಾರೆ ಅಂತ ಕರ್ಕೊಂಡ್ಬಂದು ಪಾಠ ಮಾಡಿಸ್ಕೊಳ್ತಾರೆ ಇವರು. ಆ ಅಂದಿನ ಮಾನ್ಯ